We stop for the red light in the signal. Don't stop for this red button. Subscribe to the channel and hit the bell icon and enjoy watching the videos. धन्वन्तरेऽङ्गरुचि धन्वन्तरेरिस्तरु धन्वन्तरी भवसुधा भान्वन्तरावसतमन्वन्तराधिकृत तन्वन्तरौषधनिधे धन्वन्तरङ्गशुघ धन्वन्तमादिषु वितन्वन् ममाब्दितनया शून्वन्तरात्महृद तन्वन्तरावयव तन्वन्तरार्तिजलधौ नुडिश्री हंस हडे श्रीगुरुभ्यो नमः हरिः ओम् ಚಂದ್ರಮಂಡಲದ ಮಧ್ಯಭಾಗದಲ್ಲಿ ಶ್ರೀಮನ್ನಾರಾಯಣನು ದಿವ್ಯಾಕೃತಿಯಾಗಿ ಎಡದ ಕೈಯಲ್ಲಿ ಔಷಧಿಯ ಅಮೃತದ ಸಂಜೀವಿನಿ ಕಲಶವನ್ನು ಹಿಡಿದು ಬಲಗೈಯಲ್ಲಿ ಮಾ ಶುಚ ಹೆದರಬೇಡಿ ಎಂಬುದಾಗಿ ಪದ್ಮಾಸನಸ್ಥಂ ದೇವೇಶಂ ಪದ್ಮಾಸನದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಧನ್ವಂತ್ರಿ ನಾರಾಯಣನಲ್ಲಿದ್ದು ನಾನು ನಿಮಗೆ ಒಂದು ಔಷಧಿಯನ್ನು ಹೇಳ್ತೀನಿ. ನೋಡಿ, ಇಂಥ ಔಷಧಿಗಳನ್ನು ಹೇಳಲಿಕ್ಕೆ ಅಥವಾ ಕೇಳಲಿಕ್ಕೆ ನಿಮಗೆ ಅನೇಕ ವೆಬ್ಸೈಟ್ಗಳಿವೆ. ಆದರೆ ನನ್ನ ಜೀವನದಲ್ಲಿ ಆಗಿರ್ತಕ್ಕಂತಹ ಕಹಿ ನೆನಪುಗಳು ನಿಮಗೆ ಬರದಂತೆ ಕಾಯಲು, ನನಗೆ ಆದಂತಹ ಸಿಹಿ ನೆನಪನ್ನು ನಿಮಗೆ ಹಂಚಿಕೊಳ್ಳಲು ನನಗೆ ತುಂಬ ಇಷ್ಟ ಆಗುತ್ತೆ. ಅದು ಯಾವುದು ಅಂದರೆ, ಪ್ರತಿಯೊಬ್ಬರಿಗೂ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬುವ ಐದು ವಾಯುಗಳಿದೆ. ಇದರಲ್ಲಿ ಒಂದು ವಾಯು ವ್ಯತ್ಯಾಸವಾದರೂ ಕೂಡ ನಮ್ಮ ದೇಹ ಅನ್ನುವ ಈ ವಾಹನ ಅಸ್ತವ್ಯಸ್ತವಾಗಿ ಚಲಿಸುತ್ತೆ. ತುಂಬ ಜನಕ್ಕೆ ನೋಡಿ ಮನೋರೋಗ. ಆ ಮನೋರೋಗ ಬರೋದು ಯಾವುದರಿಂದ ಅಂದರೆ, ನಿಮ್ಮ ಹರಸ್ಕೋಪ್ಗೆ ನೀವು ಹೋಗಬೇಕಾಗತ್ತೆ. ಅಲ್ಲಿ ಸೂರ್ಯನಿಗೆ ಬಲವಿರುವುದಿಲ್ಲ. ಸೂರ್ಯ ಅಂದರೆ ಪ್ರಕಾಶ, ಬೆಳಕು, ಫ್ಲೇಮ್. ಮತ್ತೆ ನಿಮ್ಮ ಕುಂಡಲಿಯಲ್ಲಿ ಯಾವಾಗ ಸೂರ್ಯನಿಗೆ ಶಕ್ತಿ ಕುಂದುತ್ತದೋ ನಂತರವೇ ಚಂದ್ರನಿಗೆ ಶಕ್ತಿ ಇರೋದಿಲ್ಲ. ಯಾಕೆಂದರೆ ಚಂದ್ರನಲ್ಲಿ ಬೆಳಕು ತೇಜಸ್ಸು ಪ್ರವಹಿಸಬೇಕಾಗಿದ್ದರೆ ಅದು ಸೂರ್ಯನಿಂದ ಮಾತ್ರ ಸಾಧ್ಯ. ಸೂರ್ಯನನ್ನು ನಾವು ಸೂರ್ಯನಾರಾಯಣ ಭಗವಂತ ಅಂತ ಕರೀತೇವೆ, ಚಂದ್ರನನ್ನು ತಾಯಿ ಅಂತ ಕರೀತೀವಿ. ತಂದೆಯಾದ ಸೂರ್ಯನು ತಾಯಿಯಲ್ಲಿ ಬೆಳಕನ್ನು ತಂದಿರಿಸದಿದ್ದರೆ ನಮ್ಮ ಜೀವನ ಬಹಳ ಕತ್ತಲೆಮಯವಾಗಿ ಹೋಗಿಬಿಡುತ್ತೆ. ಅದಕ್ಕೆ ಪ್ರತಿಯೊಬ್ಬರೂ ನನಗೆ ಡಿಪ್ರೆಷನ್ ಇದೆ ಅಂತ ಬಹಳ ಕಷ್ಟಪಡ್ತಾರೆ. ಒಂದೊಂದು ಕಾಲದಲ್ಲಿ ನಾವು ಅದನ್ನು ಅನುಭವಿಸಿದ್ದೇವೆ. ಯಾಕೆಂದರೆ ವೈದ್ಯನಾದವನು ಅದರ ಅನುಭವಗಳನ್ನು ಪಡೆಯದೆ ಆ ಔಷಧಿಯನ್ನು ಹಂಚಿದರೆ ಆ ಔಷಧಿ ಕೆಲಸ ಮಾಡೋದಿಲ್ಲ. ಯಂತ್ರ, ಮಂತ್ರ, ತಂತ್ರ, ಔಷಧಿ ನಾಮ. ಯಂತ್ರ ಅಂದರೆ ಆಬ್ಜೆಕ್ಟ್, ತಂತ್ರ ಅಂದರೆ ಮಂತ್ರ ಅಂದರೆ ಸಬ್ಜೆಕ್ಟ್, ತಂತ್ರ ಅಂದರೆ ನಡೆ ಅಂದರೆ ಸೈನ್ಸ್. ಔಷಧೀನ ಅದರ ಮೂರು, ಆ ಮೂರರ ಜಿಸ್ಟೇ ಔಷಧಿ. ಇವತ್ತು ನಾವು ತುಂಬ ಬಳಲುವುದು ಯಾವುದರಿಂದ ಅಂದರೆ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಅಂತ ಹೇಳ್ತೀವಿ ನಾವು. ಅದು ಯಾವುದು ಅಂದರೆ ಅಪಾನವಾಯು. ಇನ್ನೂ ನಾವು ಕನ್ನಡದಲ್ಲಿ ಹೇಳಬೇಕಂದ್ರೆ ಹೂಸು ಅಂತ ಹೇಳ್ತೀವಿ. ಜೋರಾಗಿ ನಮ್ಮ ಅಧೋಮುಖದಲ್ಲಿ ಆ ಹೂಸು ಅಥವಾ ಆ ಕ್ರಕುರವಾಯು ಅಪಾನವಾಯು ಕೆಳಗೆ ಹೋಗದಿದ್ದಾಗ ಇಡೀ ಶರೀರ ಮಣಿಕಂಟು, ಅಂಗೈ,
ಮುಂಗೈ ಕಾಲು ತೊಡೆ ಸಂದು ಸಂದುಗಳಲ್ಲಿ ನಮಗೆ ವಾತ ರೋಗದಿಂದ ತುಂಬ ಬಾಧೆ ಪಡ್ತೀವಿ. ಇದರ ಜೊತೆ ಏನಾಗುತ್ತೆ ಅಂದರೆ ನಮಗೆ ಸಣ್ಣ ಸಣ್ಣ ವಿಷಯದಲ್ಲಿ ವಿಪರೀತ ಸಿಟ್ಟು ಬರೋಕ್ಕೆ ಶುರುವಾಗುತ್ತೆ. ನಿಜವಾಗಿ ಅವರಿಗೆ ಸಿಟ್ಟು ಇರೋದಿಲ್ಲ, ಆದರೆ ಆ ಸಿಟ್ಟು ಅತಿರೇಕಕ್ಕೆ ಏರ್ಬಿಡುತ್ತೆ. ಇದನ್ನು ಯಾವುದೇ ಧ್ಯಾನ ಮಾಡಿದ್ರು ಯಾವುದೇ ಮಂತ್ರನ ಚಾಂಟ್ ಮಾಡಿದ್ರು ಈ ಗುಣವನ್ನು ಪರಿಹಾರ ಮಾಡಲಿಕ್ಕೆ ಆಗಲ್ಲ. ಕಾರಣ ಏನಂದರೆ ಅವರ ಮೆದುಳಲ್ಲಿ ಕೆಮಿಕಲ್ ಏನು ರಿಲೀಸ್ ಆಗ್ತಿರುತ್ತಲ್ಲ ಅದು ತುಂಬ ಸ್ಪೀಡಾಗಿರುತ್ತೆ. ಹಾಗ ನೋಡಿ ತುಂಬ ಜನ ಮಾನಸಿಕ ವೈದ್ಯರು ಆ ಕೆಮಿಕಲ್ ಪ್ರೊಡಕ್ಷನ್ನ ನಿಧಾನ ಮಾಡಲಿಕ್ಕೋಸ್ಕರ ನಿಮಗೆ ಡ್ರೌಸಿನೆಸ್ ಮಾತ್ರೆನ ಕೊಡ್ತಾರೆ, ನಿದ್ದೆ ಬರಹಾಗ ಮಾಡ್ತಾರೆ. ಆದರೆ ಅದು ನಿದ್ರೆ ಅಲ್ಲ. ಆ ಮಾತ್ರೆಯನ್ನು ಯಾವತ್ತೂ ನಾವು ನಿಲ್ಲಿಸ್ಬಿಡ್ತೀವಿ ಅದರ ಮೂರು ಪಟ್ಟು ಅವರಿಗೆ ಹುಚ್ಚು ಉನ್ಮಾದತೆ ಏರುತ್ತೆ. ಸಾಮಾನ್ಯವಾಗಿ ಈ ಹಳ್ಳಿ ಕಡೆ ಜನ ಬರುವಾಗ ನಮ್ಮ ಹತ್ರ ಬರುವಾಗ ಅವ್ರು ಹೇಳ್ತಾರೆ, ಅಪ್ಪ ಅವರೇ ಅಥವಾ ಅಮ್ಮ ನನ್ನ ಯಜಮಾನರು ಯಾಕೋ ಹುಣ್ಣಿಮೆ ಬರ್ತಾ ಇದ್ದಾಗೆ ಒಂಥರ ಹುಚ್ಚುಚ್ಚಾಗಾಡ್ತಾರೆ. ಇನ್ನೂ ಕೆಲವರು ಅಮಾವಾಸ್ಯ ದಿವಸನೇ ನಮ್ಮ ಮನೆ ಹತ್ರ ನಿಂಬೆ ಹಣ್ಣು ಬಿದ್ದಿರುತ್ತೆ. ಇದೆಲ್ಲವೂ ಉನ್ಮತ್ತ ಉನ್ಮಾದದ ಸ್ಥಿತಿ. ಅದಕ್ಕೆ ಚಂದ್ರ ಕಾರಣ ಆಗ್ತಾನೆ ನೋಡಿ. ಚಂದ್ರನ ಏರಿಳಿತದಿಂದ ಸಮುದ್ರ ಏರುವುದು, ಸಮುದ್ರ ತಗ್ಗುವುದು, ಉಬ್ಬರ ಮತ್ತು ಇಳಿತ ಸಮುದ್ರಕ್ಕೂ ಚಂದ್ರನಿಗೂ, ಸಮುದ್ರದಲ್ಲಿರುವ ದೊರೆಯುವ ಶಂಖ ಕಪ್ಪೆ ಚಿಪ್ಪು ಮುತ್ತು ಮಣಿಗಳು ಎಲ್ಲ ಚಂದ್ರನಿಗೆ ಸಂಬಂಧಪಟ್ಟಂತಹ ವಸ್ತುಗಳು. ಯಾವಾಗ ಚಂದ್ರ ನಮ್ಮ ಜೀವನದಲ್ಲಿ ಚೆನ್ನಾಗಿರಲ್ಲ ಅವರಿಗೆ ಹೆಣ್ಣು ಮಕ್ಕಳಿಂದ ತುಂಬ ತಾಪತ್ರಯ ಆಗತ್ತೆ, ತುಂಬ ತೊಂದರೆ ಆಗತ್ತೆ ಅವರಿಗೆ. ಯಾವಾಗ ಚಂದ್ರ ಉಚ್ಛ್ರಾಯ ಸ್ಥಿತಿಗೆ ಬಂದಿರ್ತಾನೆ ಅವರಿಗೆ ಸ್ತ್ರೀಯರ ಪರಮಾನುಗ್ರಹ ಇರುತ್ತೆ. ಅವರ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಎಲ್ಲರಿಂದಲೂ ಸಮಸ್ತ ಪರಿಹಾರ ಸಿಗುವುದು ಕೇವಲ ಚಂದ್ರನಿಂದ ಮಾತ್ರ. ನಾನು ಇದೊಂದು ಬುಗಟೆ ಕಥೆಯನ್ನು ಹೇಳಿ ಯೂಟ್ಯೂಬನ್ನು ತುಂಬಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇಲ್ಲ. ಈ ಎಲ್ಲ ನೋವುಗಳನ್ನು ನಾನು ಅನುಭವಿಸಿ ಆ ನೋವಿಂದ ನಿಮಗೆ ಮುಕ್ತರನ್ನಾಗಿ ಮಾಡಬೇಕು ಎನ್ನುವುದು ನನ್ನ ಸದುದ್ದೇಶ. ಮೊದಲು ನಿಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಿ. ಬಹಳ ಸುಲಭವಾಗಿ ಹೇಳುವಂಥ ಸ್ಲೋಗನ್ ಇದು. ಇದು ಸ್ಲೋ ಗನ್ನೆ, ಈ ಗನ್ ಕೆಲಸ ಮಾಡೋದೇ ಇಲ್ಲ. ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಿ ಎನ್ನುವರಿಗೆ ಮನಸ್ಸು ಸ್ಥಿಮಿತದಲ್ಲಿದೆಯಾ ನೋಡಿ. ಯಾಕೆಂದರೆ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳುವುದು ಅಷ್ಟು ಸುಲಭವಾದ ವಿಚಾರವಲ್ಲ. ಒಂಬತ್ತು ತೂತೀನ ಕುಂಬಾರ ಗಡಿಗವ್ವ ಅಂಬಾಲಿಯನು ಕಾಸಿ ಹದ ಮಾಡೆ ಗೆಳತಿ ಗುರುವನು ಕೂಡಿದೇನೆ ಅಂಬಾಲಿಯನು ಕಾಸಿ ಹದ ಮಾಡದೆ ಶರಣರಿಗೆ ಉಂಡಿಟ್ಟ ಗಡಿಗೆಯ ತೊಳೆದಿಟ್ಟೆ ಗೆಳತಿ ಗುರುವನು ಕೂಡಿದೇನೆ. ಒಂಬತ್ತು ತೂತಿನ ಪಾತ್ರೆ ಇದು. 1, 2, 3, 4, 5, 6, 7, 8, 9. ಇಲ್ಲಿ ಮನಸ್ಸು ಅನ್ನೋ ಅಂಬಲಿ, ಅಂಬಲಿ ಅಂದರೆ ಗಂಜಿ, ಅದನ್ನ ಕಾಯಿಸೋ ಬಗೆ ಹೇಗಪ್ಪ? ತುಂಬ ಕಷ್ಟ. ಅದರಲ್ಲಂತೂ ಈ ಗ್ಯಾಸ್ಟ್ರಿಕ್ಸ್ ಅಂತಕ್ಕಂಥ ರೋಗ ಇದೆಯಲ್ಲ, ಅದು ಅನೇಕ ರೀತಿಯ ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ತನಕ ಹೋದಂಗೆ ಅನ್ಸುತ್ತೆ. ಅದು ಹಾರ್ಟ್ ಅಟ್ಯಾಕ್ ಅಲ್ಲ, ಮೂಲವ್ಯಾಧಿಯನ್ನು ಸೃಷ್ಟಿ ಮಾಡುತ್ತೆ. ಮತ್ತು ಮೂತ್ರವನ್ನು ಸರಿಯಾಗಿ ಪಾಸ್ ಮಾಡಿಸೋದೇ ಇಲ್ಲ. ಕಾರಣ ಏನಂದರೆ ಎಲ್ಲ ಕಡೆಯೂ ಅಪಾನವಾಯು ಅಂದರೆ ನಮ್ಮ ಶರೀರದಲ್ಲಿ ಬೇಡವಾಗಿರ್ತಕ್ಕಂತಹ ಕೆಟ್ಟ ಅನಿಲ ಬಯೋಗ್ಯಾಸ್ ಕೆಳಗೆ ಹೋಗದೆ ಅದು ಎಲ್ಲ ಇಂದ್ರಿಯಗಳಲ್ಲಿ ತೂರಿ ನಮ್ಮ ಬ್ಲಡ್ಡನ್ನು ಹಾಳು ಮಾಡಿ ನಮ್ಮ ಮೈಂಡನ್ನು ವರ್ಕ್ ಇಲ್ಲದ ಹಾಗೆ ಮಾಡಿ ಅದನ್ನು ಜಡವನ್ನಾಗಿ ಮಾಡಿಬಿಡುತ್ತೆ. ಅಂಥವರು ರಾತ್ರಿಯಲ್ಲಿ ನಿದ್ದೆ ಮಾಡೋದು, ಬೆಳಗಿನ ತನಕ ನಿದ್ದೆ ಮಾಡಲ್ಲ ನೋಡಿ. ಯಾವಾಗಲೂ ನಿದ್ದೆ ಬರುತ್ತೆ ಅವರಿಗೆ, ಆದರೆ ಎದ್ದ ತಕ್ಷಣ ಅವರ ಕಣ್ಣುಗಳು ಮುಖಗಳೆಲ್ಲ ಬಾತಿಕೊಂಡಿರುತ್ತೆ. ಯಾವುದೇ ಕೆಲಸ ಮಾಡೋದ್ರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಅವರು ಬೆಳಕನ್ನು ನೋಡಲು ಇಷ್ಟಪಡೋದಿಲ್ಲ. ಯಾವಾಗಲೂ ಕತ್ತಲೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತಾರೆ. ಒಂದು ಸಣ್ಣ ಫೋನ್ ಬಂದರೆ ಸಾಕು ಗಾಬರಿ ಆಗಿಬಿಡ್ತಾರೆ, ಒಂದು ಸಣ್ಣ ವಿಷಯ ಕೇಳಿದ್ರೆ ಸಾಕು ಗಾಬರಿ ಆಗಿಬಿಡ್ತಾರೆ. ಈ ಗಾಬರಿ ಆಗುವುದು ಮನಸ್ಸಿಂದ. ಆ ಮನಸ್ಸಿಗೆ ಕಾರಣ ಯಾವುದು? ಈ ಪಂಚವಾಯುಗಳು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈಗ ಅಪಾನ ವಾಯುವಿನ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಹೂಸು ಅಂತ ಹೇಳ್ತಾರೆ. ಅದು ಕೆಟ್ಟ ಪದವೇನಲ್ಲ, ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಹೇಳಿದೆ. ಅದೆಷ್ಟು ಮಾತ್ರೆಗಳು ಬಂದಿದೆ ಊಟಕ್ಕೆ ಒಂದು ಗಂಟೆ ಮುಂಚೆ ತಗೊಳ್ಳೋದು, ಊಟ ಆದಮೇಲೆ ತಗೊಳ್ಳೋದು,
ನಿದ್ರೆ ಬರಕ್ಕೆ ತಗೊಳ್ಳೋದು ಎಷ್ಟು ಮಾತ್ರೆಗಳು. ಇಂಥ ಮಾತ್ರೆಗಳನ್ನು ತಿಂದು 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 ಆ ಹೆಣಕ್ಕೆ ಬೆಂಕಿ ಇಟ್ಟು ನೋಡಿ, ಹೆಣ ಪೂರ್ತಿ ಸುಡೋದಿಲ್ಲ. ಅಷ್ಟು ನಮ್ಮ ಜೀವನದಲ್ಲಿ ಹಾಲಾಹಲ ವಿಷವನ್ನ ಪ್ರತಿನಿತ್ಯ ಪ್ರತಿಕ್ಷಣ ನಾವು ತಗೊಂಡು 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 ಶ್ರೀಕಂಠರಾಗದೆ ವಿಷಕಂಠರಾಗಿ ಬಿಟ್ಟಿದ್ದೇವೆ. ಇದರಿಂದ ಪರಿಹಾರ ನಿಮಗೆ ಬೇಕು ಅಂತಿದ್ರೆ ಒಂದು ಸಣ್ಣ ಉಪಾಯವನ್ನು ಹೇಳ್ತೀನಿ. ಇದೇನು ಅಂದ್ರೆ, ಇದಕ್ಕೆ ಪಾಲಾಶ ಪತ್ರ ಅಂತ ಹೇಳ್ತೀವಿ, ಮುತ್ತುಗದ ಎಲೆ ಅಂತ ಹೇಳ್ತೀವಿ, ಇನ್ನು ಕೆಲವು ಕಡೆ ಇಸ್ತ್ರಿ ಎಲೆ ಅಂತ ಹೇಳ್ತಾರೆ, ಮತ್ತೆ ಪಾಲಾಶ ಪುಷ್ಪ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ಅಂತ ಹೇಳ್ತಾರೆ. ಸೂರ್ಯನ ಬಣ್ಣ ಹೇಗಿದೆ ಅಂದ್ರೆ ಪಾಲಾಶ ಪುಷ್ಪದ ಸಂಕಾಶದಂತಿದೆ, ಪಾಲಾಶ ಪುಷ್ಪದ ಬಣ್ಣದಂತಿದೆ ಅಂತ. ಎಷ್ಟೋ ಜನಕ್ಕೆ ಪಾಲಾಶ ಅಂದ್ರೇನು, ಮುತ್ತುಗ ಅಂದ್ರೇನು ಯಾರಿಗೂ ಪರಿಚಯವೇ ಇಲ್ಲ. ಈ ಪಾಲಾಶದ ಎಲೆ ಗಿಡ ಬೆಟ್ಟಗಳಲ್ಲೆಲ್ಲ ಸಮೃದ್ಧಿಯಾಗಿ ಬಿಟ್ಟಿರುತ್ತೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಪತ್ರ ಇದು. ಇದಕ್ಕೆ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮದೇವರು. ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮನು ಮನಸ್ಸೇ ಬ್ರಹ್ಮ, ಮನಸ್ಸು ಬೇರೆ ಇಲ್ಲ, ಬ್ರಹ್ಮ ಬೇರೆ ಇಲ್ಲ. ಅವನ ಸ್ಥಿತಿ ಹೇಗೆ ಅಂದ್ರೆ ಬಹಳ ಆನಂದದ ಸ್ಥಿತಿ, ತುಂಬ ಆನಂದದ ಸ್ಥಿತಿ. ಥಾಟ್ಲೆಸ್ ಸ್ಟೇಟಸ್ ಬೇಕು ಅಂತ ಇದ್ರೆ ನಿಮ್ಮ ಶರೀರದಲ್ಲಿ ಅಪಾನವಾಯು ಕೆಳಗೆ ಹೋಗದ ಹೊರತು, ಯೂರಿನ್ ಕ್ಲೀನ್ ಆಗದ ಹೊರತು ನಿಮಗೆ ಯಾವುದೇ ರೀತಿಯ ಥಾಟ್ಲೆಸ್ ಸ್ಟೇಟಸ್ ಬರೋಕ್ ಸಾಧ್ಯವಿಲ್ಲ. ಯಾವುದೇ ಮಂತ್ರ ಜಪ ಮಾಡಲಿ, ಯಾವುದೇ ಅನುಷ್ಠಾನ ಮಾಡಲಿ, ಯಾವುದೇ ಗುರುವು ನಿಮ್ಮ ತಲೆ ಮೇಲೆ ಕೈ ಇರಿಸ್ಲಿ, ಅದು ನಿಮಗೆ ಆಗದ ವಿಚಾರ. ಆದರೆ ಗುರುವಾದವನು ಅವ ಪಂಡಿತನೂ ಆಗಿರಬೇಕಾಗತ್ತೆ, ಅವನು ವೈದ್ಯನೂ ಆಗಿರಬೇಕಾಗತ್ತೆ, ಅವನು ಶಸ್ತ್ರಚಿಕಿತ್ಸೆಯನ್ನು ನಿಮಗೆ ಮಾಡಬೇಕಾಗತ್ತೆ. ಅಂತಹ ಶಸ್ತ್ರಚಿಕಿತ್ಸೆಯಿಂದ ನಮ್ಮ ಶರೀರದಲ್ಲಿ ಗಾಯಗಳು ಊನಗಳು ಬಹಳ ದಿನಗಳ ತನಕ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಒಂದು ಸುಲಭದ ಒಂದು ಔಷಧಿಯನ್ನು ಹೇಳ್ತೀನಿ. ನೀವು ಮಾಡಲ್ಲ ಅನ್ನಬಾರ್ದು, ಮಾಡಲೇಬೇಕು. ಆಯುರ್ವೇದ ಔಷಧಾಲಯಗಳಲ್ಲಿ ತಯಾರು ಮಾಡಿರತಕ್ಕಂಥ ಔಷಧಿಗಳಾಗಲಿ ಪಿಲ್ಸ್ಗಳಾಗಲಿ ಅವೆಲ್ಲವೂ ಕೂಡ ಮೆಷನರಿಯಿಂದ ಆಗಿರುತ್ತೆ. ನೀವು ನಾನು ಹೇಳೋ ಮಾತ್ರ ಸ್ವಲ್ಪ ಗಮನ ಇಟ್ಟು ಕೇಳಿ. ಚಟ್ನಿಯನ್ನು ನೀವು ಕಲ್ಲಲ್ಲಿ ಅರೆದು ಇಡಿ, ಎಷ್ಟು ರುಚಿಯಾಗಿರುತ್ತೆ ನೋಡಿ. ಅದನ್ನು 24 hours ಇಡಿ, ಅದು ಕೆಡೋದಿಲ್ಲ ನೋಡಿ. ನೀವು ಮಿಕ್ಸಿಯಲ್ಲಿ ಚಟ್ನಿ ಮಾಡಿ ಒಂದೆರಡು ತಾಸೊಳಗೆ ಅದು ಹಳಸಿದ ವಾಸನೆ ಬರುತ್ತೆ. ಯಾವುದೇ ಔಷಧಿಯನ್ನು ಆದಷ್ಟು ನೀವು ನಿಮ್ಮ ಗೃಹದಲ್ಲಿ ಮಾಡುವುದನ್ನು ಕಲಿಯಲು ಇಂದಿನಿಂದ ಕಂಕಣವನ್ನು ತೊಡಿ. ನಾನು ನಿಮಗೆ ಸಂಪೂರ್ಣವಾಗಿ ಇದಕ್ಕೆ ಹೆಲ್ಪ್ ಮಾಡ್ತೀನಿ. ಇದು ತುಂಬ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ. ಊಟ ಮಾಡಿದ ತಕ್ಷಣ ಹೊಟ್ಟೆ ನಮ್ಗಳ ಉಬಾರ ಆಯಿತು ಅಂತೀವಿ, ಅದೇನೋ ಕಟ್ಟಿ ಬಿಟ್ಟ ಹಾಗೆ ನಮಗೆ ಅನುಭವ ಆಗುತ್ತೆ. ತಕ್ಷಣ ನಾವು ಮೊರೆ ಹೊಕ್ಕೋದು ಯಾವುದೋ ಚೂರ್ಣ ತಗೊಂಡು ತಿನ್ಬಿಡ್ತೀವಿ, ಇನ್ಯಾವುದೋ ಮಾತ್ರೆಯನ್ನು ಕುಡಿತೀವಿ, ಆಮೇಲೆ ಇದು ಸ್ವಾಮಿ ರಾಮದೇವ್ ಬಾಬಾ ಅವ್ರದ್ದು ಚೂರ್ಣ ಆ ಚೂರ್ಣ ಏನು ಮಾಡಿದ್ರೂ ಅದು ಸರಿ ಹೋಗಲ್ಲ. ಆ ಕ್ಷಣ ಮಾತ್ರ ಸರಿ ಹೋಗುತ್ತೆ. ಈ ನೋ ತಗೊಂಡ್ಬಿಡ್ತೀವಿ, ಯು ನೋ ನಾನು ಹೇಳೋ ಮಾತ್ರ ನೀವು ನೋ ಅನ್ನಬೇಡಿ, ಅದನ್ನ ಟ್ರೈ ಮಾಡಿ ನೋಡಿ. ಮುತ್ತುಗದ ಎಲೆಯನ್ನ ಈಗ ಅಂಗಡಿಗಳಲ್ಲಿ ಮುತ್ತುಗದ ಎಲೆಗಳು ಮಾರಾಟದಲ್ಲಿಲ್ಲ, ಯಾಕಂದ್ರೆ ಪ್ಲಾಸ್ಟಿಕ್ ಎಲೆಯಲ್ಲಿ ತಿಂತಾ ಇದ್ದಾರೆ. ದಯವಿಟ್ಟು ಮಾಡಬೇಡಿ, ನನ್ನ ಮಾತನ್ನ ಕೇಳಿ. ನನಗಾಗಿರೋ ಅನುಭವ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಮುತ್ತುಗದ ಎಲೆಯನ್ನು ಹೀಗೆ ನೀವು ಹಚ್ಚಬೇಕು. ನಿಮಗೆ ಹೇಗೆ ಹಚ್ಚೋದು ನಾನು ಕಲಿಸಿಕೊಡ್ತೀನಿ, ಬಹಳ ಸುಲಭ. ಈ ಮುತ್ತುಗದ ಎಲೆಯನ್ನು ಹೀಗೆ ಹಚ್ಚಿ ಕಡ್ಡಿಯನ್ನು ಚುಚ್ಚಿ ಇದರಲ್ಲಿ ಬಿಸಿ ಬಿಸಿ ಅನ್ನವನ್ನು ತುಪ್ಪವನ್ನು ಹಾಕಿ ಊಟ ಮಾಡಿ. ಮೊದಲನೇ ದಿನವಿಗೆ ನಿಮಗೆ ರಿಸಲ್ಟ್ ಸಿಕ್ಕತ್ತೆ, ಹೊಟ್ಟೆ ಉಬ್ರ ಆಗಲ್ಲ. ಎರಡನೇ ದಿನನೂ ಹೊಟ್ಟೆ ಉಬ್ರ ಆಗಲ್ಲ, ಇಷ್ಟು ಅನ್ನ ತಿನ್ನಬಹುದು ಏನೂ ಆಗಲ್ಲ. ಟ್ರೈ ಮಾಡಿ ನೋಡಿ, ಸುಳ್ಳಾದರೆ ನನಗೆ ಹೇಳಿ, ನೀವು ಹೇಳಲ್ಲ. ಯಾಕೆಂದ್ರೆ ಅದು ಸುಳ್ಳು ಆಗಲ್ಲ, ಯಾಕೆಂದ್ರೆ ಇದರ ಅಧಿದೇವತೆ ಚತುರ್ಮುಖ ಬ್ರಹ್ಮ ಮತ್ತು ಇದರ ಗ್ರಹ ಚಂದ್ರ. ನಾನೇನು ಹೇಳಿದೆ, ಚಂದ್ರ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ, ಚಂದ್ರನಿಗೆ ಸ್ವಾಮಿ ಆಗಿರತಕ್ಕಂಥ ಚಂದ್ರಶೇಖರ ಬೇರೆ ಅಲ್ಲ. ಪರಮೇಶ್ವರನ ಪರಮಾನುಗ್ರಹ ಆಗಬೇಕಾದ್ರೆ
ಈ ಎಲೆಯಲ್ಲಿ ನೀವು ಊಟ ಮಾಡಿ ನೋಡಿ, ನಿಮ್ಮ ಮಾನಸಿಕ ರೋಗ ನಿಮ್ಮ ಹತ್ರ ಇರೋದೇ ಇಲ್ಲ. ಎರಡನೇ ದಿನ, ಮೂರನೇ ದಿನ, ನಾಲ್ಕನೇ ದಿನದಲ್ಲಿ ನಿಮಗೆ ಹಸಿವೆ ಜಾಸ್ತಿ ಆಗತ್ತೆ. ಹಸಿವೆ ಆಗಲಿಕ್ಕೋಸ್ಕರ ನೀವು ಅಷ್ಟ ಪೌಡ್ರು, ಆ ಪೌಡ್ರು, ಈ ಪೌಡ್ರು, ಅದೇನೋ ಹೇಳ್ತಾರೆ, ನಂಗೆ ಹೇಳಲಿಕ್ಕೆ ಬರಲ್ಲ, ಅದನ್ನೆಲ್ಲ ಹಿಂಗಾಷ್ಟಕ, ಮಂಗಾಷ್ಟಕ, ಚುಂಗಾಷ್ಟಕ, ಯಾವುದು ಬೇಕಿಲ್ಲ. ಒಂದು ಅಷ್ಟಕ ಬೇಕು. ಯಾವುದು ಅಷ್ಟಕ? ಭಗವಂತನ ಎಂಟು ನಾಮಗಳನ್ನು ಮರೆಯದೆ ನಿನಗೆ ಬೇಕು. ಈ ಇದರಲ್ಲಿ ಎಲೆಯಲ್ಲಿ ಊಟ ಮಾಡೋದು ಒಂದು ಔಷಧಿ. ಒಣಗಿದ ಎಲೆಯಲ್ಲಿ ಮಾಡಿದ್ರೂ ಫಲ ಸಿಕ್ಕುತ್ತೆ, 50-60% ಗ್ಯಾರಂಟಿ. ಆದರೆ 100-100 ಸಿಗಬೇಕು ಅಂತಿದ್ರೆ, ನೀವು ಈ ಎಲೆಯಲ್ಲಿ ಊಟ ಮಾಡಿದ್ರೆ ನಿಮ್ಮ ಮನಸ್ಸು ಇಷ್ಟು ಪ್ರಶಾಂತಮಯವಾಗಿ ಥಾಟ್ಲೆಸ್ ಸ್ಟೇಟಸ್ಗೆ ಹೋಗಿ ನೀವು ಇಷ್ಟು ಆನಂದವನ್ನು ಅನುಭವಿಸಿ ಅನುಭವಿಸ್ತೀರಿ. ಹೇಗೆ ಗೊತ್ತು ಅಂದರೆ, ನಾನು ಇದನ್ನು ಮಾಡಿ ನೋಡಿದ್ದೇನೆ. ಎರಡನೇ ದಿನವೇ ತುಂಬ ಗ್ಯಾಸ್ಟ್ರಿಕ್ ತುಂಬ ಜಾಸ್ತಿ ಇದೆ, ತಡ್ಕೊಳ್ಳೋಕ್ಕೆ ಆಗಲ್ಲ, ಮೂರು ದಿನ ಸಾಕು. ಅಲ್ಲ, ಮೊದಲನೇ ದಿನವೇ ಸಿಗತ್ತೆ ನಿಮಗೆ, ಮೂರನೇ ದಿನದಲ್ಲಿ ನಿಮಗೆ ಈ ಎಲೆಯನ್ನು ಬಿಟ್ಟು ಜೀವನ ಮಾಡೋಕ್ಕೆ ಬರೋಲ್ಲ. ಇದರ ಅಧಿದೇವತೆ ಚಂದ್ರ. ಇದರಲ್ಲಿ ಪುಟ್ಟ ಪುಟ್ಟ ಎಳೆಯದಾಗಿರ್ತಕ್ಕಂಥ ಎಲೆಗಳು ಸಿಗುತ್ತೆ. ಆ ಎಲೆನ ತಂದು ನೀವು ತುಪ್ಪದಲ್ಲಿ, ಹಸುವಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿ. ನೋಡಿ, ಎಳೆಯದಾಗಿರ್ತಕ್ಕಂಥ ಮುತ್ತುಗದ ಎಲೆಯನ್ನು, ಪಾಲಾಶದ ಎಲೆಯನ್ನು ತುಪ್ಪದಲ್ಲಿ ಸಣ್ಣಗೆ ಹುರಿರಿ. ಹುರಿದು ಅದನ್ನು ಮೊಸರಿದೆಯಲ್ಲ, ಆ ಮೊಸರಿನ ಕೆನೆ ಜೊತೆ ಬೆರೆಸ್ಕೊಳ್ಳಿ. ಮೇಲೆ ಕೆನೆ ಮಲ ಅಂತೀವಲ್ಲ, ಆ ಕೆನೆ ಜೊತೆ ಅದನ್ನು ಬೆರೆಸ್ಕೊಳ್ಳಿ. ಬೆರೆಸ್ಕೊಂಡು ನಿತ್ಯ ಅದನ್ನು ಸೇವಿಸ್ಕೊತಾ ಬನ್ನಿ. ಒಂದು 48 ದಿನಗಳಲ್ಲಿ ನಿಮಗೆ ಪೈಲ್ಸ್, ಮೂಲಾಧಾರ ಅಂದರೆ ಮೂಲಾಧಾರ ರಕ್ತ ಸೋರ್ತಾ ಇರುತ್ತೆ ಕೆಲವರಿಗೆ, ಅದಕ್ಕೇನಂತೀವಿ ನಾವು ಮೂಲವ್ಯಾಧಿ ಅಂತ ಹೇಳ್ತೀವಿ. ಅದನ್ನು ಆಪರೇಷನ್ ಮಾಡಿದೆ ಅಂತ ಹೇಳ್ತಾರೆ, ಖಂಡಿತ ಬೇಡ. ಮೂಲವ್ಯಾಧಿ ಮಂಗಮಾಯ, ನಿಮ್ಮ ಹತ್ರ ಅದು ಬರೋದೇ ಇಲ್ಲ. ಎಳೆಯದಾದ ಮುತ್ತುಗದ ಎಲೆಯನ್ನು ಹಸುವಿನ ತುಪ್ಪದಲ್ಲಿ ಹುರಿದು ಒಳ್ಳೆ ಮೊಸರಿನ ಕೆನೆ ಜೊತೆ, ಕೆನೆ ಮೊಸರಿನ ಜೊತೆ ಅದನ್ನು ಸೇರಿಸಿಕೊಂಡು ಬೇಕಾದರೆ, ರುಚಿಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು, ಅನ್ನಕ್ಕೆ ಕಲಸಿಯೂ ತಿನ್ನಬಹುದು, ತುಂಬ ರುಚಿಕರವಾಗಿರುತ್ತೆ. ಇಂತಹ ಮುತ್ತುಗದ ಎಲೆಯನ್ನು ನೀವು ಸ್ವೀಕರಿಸಿ ನೋಡಿ, ನಿಮಗೆ ಪೈಲ್ಸ್ ರೋಗ ಖಂಡಿತ ಬರೋಲ್ಲ. ಇದು ಬೇರೆ ವೆಬ್ಸೈಟ್ ಥರ ಅಲ್ಲ, ಇದು ಕೇವಲ ಅನುಭವದ ವಾಣಿ. ನಮ್ಮ ಶರೀರದಲ್ಲಿ ಏನು ತೊಂದರೆ ಆಗಿದೆ, ಆ ತೊಂದರೆ ಪರಿಹಾರ ಆದಮೇಲೆ ನಾನು ನಿಮಗೆ ಹೇಳ್ತಾ ಇರೋದು, ಇದನ್ನು ನೀವು ಮಾಡಿ. ಇನ್ನು ಮುತ್ತುಗದ ಗಿಡದಲ್ಲಿ ಬೀಜಗಳಾಗತ್ತೆ, ಸೀಡ್ಸ್ ಆಗತ್ತೆ. ಆ ಬೀಜವನ್ನು ನೀವೇನು ಮಾಡಬೇಕು ಅಂದರೆ, ಪುಡಿ ಮಾಡಿ ಜೇನುತುಪ್ಪದಲ್ಲಿ ಹನಿಯಲ್ಲಿ ಕಲಸಿ ಕಲಸಿ ಈ ಮಂಡಿ ನೋವು, ಎಷ್ಟು ಜನ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ ನೋಡಿ, ಮಂಡಿ ನೋವು ಅಂತ ತುಂಬ ಕಷ್ಟಪಡ್ತಾರೆ. ಮುತ್ತುಗದ ಬೀಜವನ್ನು ಜೇನುತುಪ್ಪದಲ್ಲಿ ಪುಡಿ ಮಾಡಿ ಬೆರೆಸಿ ಮಂಡಿಗಳ ಮೇಲೆ ಅದನ್ನು ಹಚ್ಕೊಳ್ಳಿ. ಹಚ್ಕೊಂಡು ಎರಡು ದಿನದಲ್ಲಿ ಅದು ಎಷ್ಟು ಚೆನ್ನಾಗಿ ರಿಲೀಫ್ ಆಗತ್ತೆ ಅಂದರೆ, ನೀವು ಅದನ್ನು ಮಿರಾಕಲ್, ವಿಚಿತ್ರ ಅನಿಸ್ಬಿಡುತ್ತೆ ನಿಮಗೆ. ಅತ್ಯಾಶ್ಚರ್ಯವಾಗಿರ್ತಕ್ಕಂತಹ ಔಷಧಿಯ ಗುಣ ಈ ಮುತ್ತುಗದ ಬೀಜಗಳಿಗೆ ಇದೆ. ಇನ್ನು ಬೀಜದ ಪುಡಿಯನ್ನು ಪ್ಲಸ್ ನಿಂಬೆ ರಸವನ್ನು ನಿಮಗೆ ಮೈಯೆಲ್ಲ ತುರ್ಕೆ ಬಂದರೆ ತಕ್ಷಣ ಯಾವುದೇ ಮಾತ್ರೆ ತಗೋಬೇಡಿ, ಈ ಬೀಜನ ತಂದು ಇಟ್ಕೊಳ್ಳಿ, ಏನು ತಪ್ಪಿಲ್ಲ ನೋಡಿ, ತಕ್ಷಣ ರಿಸಲ್ಟ್ ಸಿಗತ್ತೆ. ಧನ್ವಂತ್ರಿ ನಾರಾಯಣನ ಪ್ರಥಮ ಪತ್ರವಿದು. ನಾ ಬಿಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ. ಚುಂಬಿಸಿದ್ರೆ ಊಟ ಮಾಡಿ ನನ್ನ ಆರೋಗ್ಯವನ್ನು ನನ್ನ ನಲ್ಲನಿಗೆ ಕಳಿಸಿರುವೆ ಅಂದರೆ ಪರಮಾತ್ಮನಿಗೆ ಕಳಿಸಿರುವೆ ಅಂತ ಈ ಹಾಡನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಈ ಬೀಜದ ಪುಡಿಯನ್ನು, ಈ ಬೀಜವನ್ನು ಪುಡಿ ಮಾಡಿಟ್ಕೊಳ್ಳಿ. ಈ ಬೀಜದ ಪುಡಿಯನ್ನು ಬೆಟ್ಟದ ನಲ್ಲಿಕಾಯಿ ಅಂತ ಸಿಗುತ್ತೆ, ಆ ಬೆಟ್ಟದ ನಲ್ಲಿಕಾಯಿಯನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಳಿ. ಸಿಗದಿದ್ದ ಪಕ್ಷದಲ್ಲಿ ತಯಾರಾಗಿರೋ ಔಷಧಿ ತಗೋಬೇಡಿ, ಬೀಜವನ್ನೇ ತಗೊಂಬನ್ನಿ. ಅದು ಆಯುರ್ವೇದ ಆಲಯಗಳಲ್ಲಿ ಆ ಬೀಜಗಳು ಸಿಗುತ್ತೆ. ಬೆಟ್ಟದ ನಲ್ಲಿಕಾಯಿ ಚಟ್ಟು ಅಂತ ಹೇಳ್ತಾರೆ, ಅದು ಕೂಡ ಸಿಗುತ್ತೆ. ಅದನ್ನು ತಂದು
ತುಪ್ಪ ಮತ್ತು ಸಕ್ಕರೆ ಸಮ ಪ್ರಮಾಣದಲ್ಲಿ ಬೆರೆಸಿ. ಬೆಟ್ಟದ ನಲ್ಲಿಕಾಯಿ ಪುಡಿ, ಮುತ್ತುಗದ ಬೀಜಗಳ ಪುಡಿ, ಹಸುವಿನ ತುಪ್ಪ, ಸಕ್ಕರೆ ಸಮ ಪ್ರಮಾಣದಲ್ಲಿ ಬೆರೆಸಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಅದನ್ನು ಸೇವಿಸಬೇಕು. ಕೆಲವರು ದಪ್ಪ ಆಗಬೇಕು ಅಂತ ಏನೇನೋ ಔಷಧಿ ತಗೋತಾ ಇರ್ತಾರೆ. ದಪ್ಪ ಆಗೋದು ಮುಖ್ಯ ಅಲ್ಲ, ಸೌಷ್ಠವತೆ ಬರಬೇಕು. ಸೌಷ್ಠವತೆ ಅಂದರೆ ಮೂಳೆಗಳು ಗಟ್ಟಿ ಆಗಬೇಕು, ಒಳಗೆ ತಾಕತ್ ಬರಬೇಕು, ಎನರ್ಜಿ ಬರಬೇಕು. ಆ ಶಕ್ತಿ ಆ ಶಕ್ತಿಯನ್ನು ಇದು ಕೊಡುತ್ತೆ. ಮತ್ತೆ ಇದೇ ಔಷಧಿ ಇನ್ನೊಂದು ಕೆಲಸ ಮಾಡುತ್ತೆ. ಏನು ಹೇಳಿ, ಇದೇ ಔಷಧಿ ಅಂದರೆ ಮುತ್ತುಗದ ಬೀಜ, ಬೆಟ್ಟದ ನಲ್ಲಿಕಾಯ್ದು ಪುಡಿ ಪುಡಿ, ಆಮೇಲೆ ಒಳ್ಳೆ ಹಸುವಿನ ತುಪ್ಪ, ಆಮೇಲೆ ಒಳ್ಳೆ ಸಕ್ಕರೆ ಕಲ್ಲು ಸಕ್ಕರೆ, ಇದನ್ನು ಬೆರೆಸಿ ಪ್ರತಿ ದಿವಸ ರಾತ್ರಿ ಮಲಗೋಕ್ಕಿಂತ ಮುಂಚೆ ತಿಂದು ನೋಡಿ, ತಲೆ ಕೂದಲು ಊದ್ರೋ ತಪ್ಪು. ಎಷ್ಟೋ ಜನಕ್ಕೆ ಬಾಚ್ಕೊಂಡು ತಲೆ ಕೂದಲು ಬುಚ್ಚು ಬುಚ್ಚು ಬುಚ್ಚಾಗಿ ಉದುರುತ್ತಾ ಇರುತ್ತೆ. ನಂತರ ಕೆಲವರು ಸುಮ್ಮನೆ ಹಿಂಗಂದ್ರು ಉದುರಿ ಅಲ್ಲೆಲ್ಲ ಬಾಲ್ ಡೆಡ್ ಆಗಿ, ನನಗೂ ಈಗ ಒಂದು 4-5 ವರ್ಷಗಳ ಕಾಲೇ ಈ ಸಮಸ್ಯೆಯಾಗಿ ತಲೆ ಬುಲ್ಡೆ ಎಲ್ಲ ತಾಮ್ರದ ಚಂಬಾಗಿತ್ತು. ಆದರೆ ಇದನ್ನು ನಾನು ಮಾಡಿ ನೋಡಿದ್ದೀನಿ, ಇದು ಕೇವಲ ಅಡ್ವರ್ಟೈಸ್ ಅಲ್ಲ. ಇದನ್ನು ಮಾಡಿ ನೋಡಿ, ನಿಮಗೆ ಖಂಡಿತ ತಲೆ ಕೂದಲು ಉದುರೋದು ತಕ್ಷಣ ನಿಂತು ಬಿಡುತ್ತೆ. ರಕ್ತ ಭೇದಿ ಆಗ್ತಾ ಇದ್ರೆ, ಭೇದಿ ನಿಲ್ಲದೇನೆ ಇದ್ರೆ, ಇದು ಸ್ವಲ್ಪ ಮಾಡೋದು ಕಷ್ಟ ಆಗಬಹುದು, ಆದರೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಏನೂ ತಪ್ಪಿಲ್ಲ. ಈ ಬೀಜದ ಪುಡಿಗಳನ್ನು ಆಡಿನ ಹಾಲಿನಲ್ಲಿ, ಆಡಿದ್ರೆ ಗೋಟ್ ಮೇಕೆ, ಆ ಮೇಕೆಯ ಹಾಲಲ್ಲಿ ಬೆರೆಸಿ ಊಟ ಆದ ಮೇಲೆ ಅದನ್ನು ತಿಂದರೆ ಭೇದಿ ತಕ್ಷಣ ನಿಂತು ಬಿಡುತ್ತೆ. ಮತ್ತು ಇದರ ಹೂವಿದೆಯಲ್ಲ, ಎಷ್ಟು ಅದ್ಭುತವಾದ ಹೂ ಅಂದರೆ, ಇದು ನೋಡಲಿಕ್ಕೆ ಚೆಂದ, ವಕ್ರವಾಗಿ ಒಂಥರ ಕೇಸರಿ ಕೆಂಪು ಬಣ್ಣದಿಂದ ಕೂಡಿದ ಈ ಹೂವನ್ನು ಸೈಂಧವ ಲವಣ ಅಂತ ಸಿಗುತ್ತೆ. ಎಂತ ಲವಣ? ಸೈಂಧವ ಲವಣ ಅಂತ ಸಿಗುತ್ತೆ. ಅದರಲ್ಲಿ ಸೇರಿಸಿ ಕುಡಿದ್ರೆ ಮೂತ್ರಕಟ್ಟು ಅಂದರೆ ಯೂರಿನ್ ಪಾಸ್ ಆಗ್ತಾನೇ ಇರಲ್ಲ, ಬಹಳ ಜನ ಮೂತ್ರಕ್ಕೆ ಹೋಗ್ತಾರೆ. ಮೂತ್ರಕ್ಕೆ ಹೋದ್ಮೇಲೆ ಮತ್ತೆ ತೊಟ್ಟು 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 ಅಂತ ಅದು ತುಂಬ ಇರಿಟೇಷನ್ ಆಗುತ್ತೆ. ನೋಡಿ, ಮೂತ್ರ ಹೇಗೆ ಹೋಗಬೇಕು ಅಂದರೆ, ಸಣ್ಣ ಮಕ್ಕಳಿದ್ದಾಗ ನಾವು ಉಚ್ಚೆಯನ್ನು ಹೊಯ್ದಾಗ ಅದು ಎಷ್ಟು ದೂರ ಹಾರುತ್ತೆ ಅಂತ ನಾವು ಸ್ಪರ್ಧೆ ಮಾಡ್ತಾ ಇದ್ವಿ. ಆದರೆ ಈಗ ಉಚ್ಚೆ ಹೊಯ್ಬೇಕಾದ್ರೆ ಅದು ಮೂತ್ರ ಮಾಡಬೇಕಾದ್ರೆ ಅಲ್ಲೇ ಬೀಳುತ್ತೆ. ಮತ್ತೆ ನಾವು ಚಡ್ಡಿ ಹಾಕ್ಕೊಂಡಾಗೋ ಬಟ್ಟೆ ಹಾಕ್ಕೊಂಡಾಗೋ ಅಲ್ಲೆಲ್ಲ ಒದ್ದೆ ಆಗಿರುತ್ತೆ, ತುಂಬ ಇರಿಟೇಷನ್ ಆಗುತ್ತೆ. ಮೇಲೆ 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 ಮೂತ್ರಕ್ಕೆ ಹೋಗ್ಬೇಕು ಅನ್ಸುತ್ತೆ, ಅದು ತಕ್ಷಣ ನಿಲ್ಲಬೇಕು ಅಂತಿದ್ರೆ ಮೂತ್ರ ಸ್ಪೀಡಾಗಿ ಬರ್ತಿಲ್ಲ ಅಂದರೆ ಅರ್ಥ ಒಳಗೆ ನಿಮಗೆ ಕಿಡ್ನಿ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂತ. ಕಿಡ್ನಿ ಯಾಕೆ ವರ್ಕ್ ಆಗ್ತಿಲ್ಲ ಅಂದರೆ ಅದೇನಷ್ಟು ಭಯ ಪಡಬೇಕಾದ ಅಗತ್ಯ ಇಲ್ಲ. ನೀವು ಇದನ್ನು ಮಾಡಿದ್ರೆ ಇದನ್ನು ಮಾಡ್ತಲ್ಲ ಇಂಥದ್ದು ಈ ಮೂತ್ರವನ್ನು ಅದು ಏನೋ ಹೇಳ್ತಾರೆ ಇಂಗ್ಲೀಷಲ್ಲಿ, ನಂಗೆ ಗೊತ್ತಿಲ್ಲ. ಮೂತ್ರ ಬರದೇ ಇದ್ದಾಗ, ಕಿಡ್ನಿ ಡ್ಯಾಮೇಜ್ ಆದಾಗ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ನಿಮ್ಮ ಒಳಗೆ ಅದನ್ನು ಹಾಕಿ ಆ ಮೂತ್ರವನ್ನು ಹೊರಗೆ ತೆಗೆದು ಅದೇನೋ ಒಂದು ಪ್ರಕ್ರಿಯೆ ನಡುತ್ತೆ, ಅದು ಕೂಡ ನಿಲ್ಲುತ್ತೆ. ಇದಕ್ಕೆ ಮಾಡಬೇಕಾದ ಏನು, ಡಯಾಲಿಸಿಸ್ ಅನ್ನೋ ರೋಗ ಇದಕ್ಕೆ ತುಂಬ ಅದು ರಾಮಬಾಣ. ನೋಡಿ, ಡಯಾಲಿಸಿಸ್ ಆಗಬಾರದು ಅಂತಿದ್ರೆ ಇದು ಮುಂಚೆನೇ ಸ್ಟಾರ್ಟ್ ಮಾಡಬೇಕು. ಯಾವುದು ಅಂದರೆ, ಮುತ್ತುಗದ ಹೂವನ್ನು ಕುದಿಸಬೇಕು. ಕುದಿಸಿ ಅದರಲ್ಲಿ ಸೈಂಧವ ಲವಣವನ್ನು ಸೇರಿಸಿ ಅದನ್ನು ನೀವು ಕುಡಿದ್ರೆ ಮೂತ್ರ ಸೈ ಅಂತ ಹೊರಗೊಟ್ಟೋಗುತ್ತೆ, ತಕ್ಷಣ ಹೊತ್ತೆ ರಿಲೀಫ್ ಆಗುತ್ತೆ. ತುಂಬ ಜನ ಊಟ ಮಾಡಿದ್ರಿಂದ ಹೊಟ್ಟೆ ಉಬ್ಬರ ಆಗಿದೆ, ದಪ್ಪ ಆಗಿದೆ, ಗ್ಯಾಸ್ ಆಗಿದೆ. ಗ್ಯಾಸ್ ಆಗೋದು ಬರೀ ಊಟ ಮಾಡೋದ್ರಿಂದ ಅಲ್ಲ, ಮೂತ್ರ ಹೊರಗೆ ಹೋಗದೆ ಇರೋದ್ರಿಂದ, ಬೆವರು ಸವರಿಯಾಗಿ ಹೋಗೋದ್ರೆ ಹೊರಗೆ ಹೋಗೋದ್ರಿಂದ. ನಿಮ್ಮ ಮನೆಯಲ್ಲಿರೋ ಕಸನೆಲ್ಲ ಮೂಲೆ ಮೂಲೆಯಲ್ಲಿ ಗುಡಿಸಿ ಹೊರಗೆ ಹಾಕಿದಾಗ ಮಾತ್ರ ಮನೆ ಉಸಿರಾಡುತ್ತೆ, ಇಲ್ಲದೆ ಇದ್ರೆ ಅದು ಸತ್ತೋಗುತ್ತೆ. ನೀವು ಕೇವಲ ತಿಂದಂತಹ ಆಹಾರ ಅರಗಲಿಂತ ಒಮೇಸು, ಆಮೇಲೆ ಫ್ಯಾನ್ ಫಾರ್ಟಿ, ಆ ಫಾರ್ಟಿ ಈ ಫಾರ್ಟಿ ಅಂತ ತಗೊಂಡ್ರೆ ನೀವು 40 ಹೊತ್ತಿಗೆ ಮೇಲ್ ಹೋಗಿರ್ತೀರ, ಅದನ್ನು ತಗೋಬೇಡಿ. ಹೀಗಾಗಿ ಆ ಹೂವನ್ನು ನಾವು ಕುದಿಸಿ ಸೈಂಧವ ಲವಣದೊಂದಿಗೆ ಸೇವಿಸಿದರೆ ಅನೇಕ ದೋಷಗಳು ಹೊರಟೋಗುತ್ತೆ. ಇನ್ನು ಮುತ್ತುಗದ ಬೀಜದಿಂದ ಎಣ್ಣೆಯನ್ನು ತಯಾರು ಮಾಡಿ ಆ ಎಣ್ಣೆನ ನೀವು ಲೇಪಿಸ್ಕೋತಾ ಬಂದರೆ ಕುಷ್ಠರೋಗ ಬರಲ್ಲ. ಕುಷ್ಠ ಅಂತಂದರೆ ಲೆಪ್ರಸಿ ಅಂತ ಹೇಳ್ತಾರೆ, ಹೀಗೆಲ್ಲ ಆಗುತ್ತೆ.
ನನಗೆ ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ, ಕುಷ್ಠರೋಗ ಅಂತ ಹೇಳ್ತೀನಿ, ನೀವು ಅದಕ್ಕೇನು ಅಂತ ನಿಮ್ಮ ವೆಬ್ಸೈಟಲ್ಲಿ ಹುಡ್ಕೊಳ್ಳಿ, ಕುಷ್ಠರೋಗ ನಿಮ್ಮ ಹತ್ರ ಬರಲ್ಲ. ಮತ್ತು ಮುತ್ತುಗದ ಬೇರಿರುತ್ತೆ, ಅಂದರೆ ಕೆಳಗೆ ಬೇರಿರುತ್ತೆ, ಆ ಬೇರನ್ನು ತಂದು ಅದನ್ನು ತೊಳೆದು ಚೆನ್ನಾಗಿ ತೊಳೆದು ಮಣ್ಣೆಲ್ಲ ಹೋಗಬೇಕು, ತೊಳೆದು ಚೆನ್ನಾಗಿ ನಾ 3 ಲೋಟ ನೀರು ಹಾಕಿ ಅದನ್ನು ಚೆನ್ನಾಗಿ ಕುಟ್ಟಿ ಅದನ್ನು ಕುದಿಸಿ ಕಷಾಯ ಮಾಡಿ ಸೇವಿಸೋದ್ರಿಂದ ಒಂದು ಅದ್ಭುತವಾದ ಚಿಕಿತ್ಸೆ. ಅಂದರೆ ಇದನ್ನು ನಾನು ಹೇಗೆ ಹೇಳೋದು ಗೊತ್ತಿಲ್ಲ, ತುಂಬ ಜನ ಮದುವೆ ಮಾಡಿಕೊಂಡಿರ್ತಾರೆ, ಗಂಡನಿಂದ ನನಗೆ ಸರಿಯಾಗಿ ಸುಖ ಆಗಲ್ಲ ಅಂತ ಹೆಂಡತಿಯರು ಇನ್ನೊಬ್ಬರ ಮುಂದೆ ಹೇಳ್ಕೊಳಕ್ಕಾಗಲ್ಲ, ಯಾಕೆಂದರೆ ಅದಕ್ಕೆ ನಪುಂಸಕತ್ವ ಅಂತ ಹೇಳ್ತೀವಿ. ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ವೀರ್ಯ ನೀರಾಗಿ ಹರಿದು ಹೋಗೋದ್ರಿಂದ ಅವರ ಸ್ತ್ರೀಯರನ್ನು ಅವರು ಸುಖ ಪಡಿಸ್ಲಿಕ್ಕೆ ಅವರಿಗೆ ಸಾಮರ್ಥ್ಯ ಇರೋದಿಲ್ಲ, ಅದಕ್ಕೆ ಭಂಜೇತನ ಅಥವಾ ನಪುಂಸಕತನ ಅಂತ ಹೇಳ್ತೀವಿ. ಈ ನಪುಂಸಕತನವನ್ನು ಈ ಬೇರು ತಕ್ಷಣ ಹೋಗಲಾಡಿಸುತ್ತೆ. ನೋಡಿ, 1 ವಾರ ಸೇವಿಸಿ ನೋಡಿ, ನೀವು ತುಂಬ ತುಂಬ ಬೆಲೆ ಕೊಟ್ಟು ಅದಕ್ಕೋಸ್ಕರ ಅಂಥ ಮಾತ್ರೆಗಳಂತೂ ಇವತ್ತು ಅದು ಎಷ್ಟು ನಮಗೆ ಪೇಪರ್ ನೋಡಿದ್ರು, ವಿಡಿಯೋ ನೋಡಿದ್ರು, ವಾಲ್ಟ್ಯೂಬಲ್ಲಿ ನೋಡಿದ್ರು, ಯೂಟ್ಯೂಬಲ್ಲಿ ನೋಡಿದ್ರು, ಎಲ್ಲ ಟ್ಯೂಬಲ್ಲೂ ಬರೀ ಅದೇ ಮಾತ್ರೆಗಳು ತುಂಬಿ ನಿಮ್ಮ ಪುರುಷತ್ವದ ಎನರ್ಜಿ ಆ ಮೊಬೈಲಿಗೆ ಬಂದು ಬಿಟ್ಟಿದೆಯೇ ಬಿಟ್ಟರೆ ನಿಮಗೆ ಬಂದಿಲ್ಲ. ನರ ನಾಡಿಗಳು ವೀಕ್ ಆದಾಗ ನಿಮ್ಮ ಲಿಂಗದ ಜನನೇಂದ್ರಿಯದ ಶಕ್ತಿ ಕುಗ್ಗಿದೆ. ಯಾಕೆ ಅಂದರೆ ಒಳಗೆ ವೀರ್ಯ ನೀರಾಗಿ ಹರಿಯುವುದರಿಂದ ಅದು ನಿಮಗೆ ಪುಂಸತ್ವವನ್ನು ಪುರುಷತ್ವವನ್ನು ಹಾಳು ಮಾಡಿರೋದ್ರಿಂದ ನೀವೇನು ಮಾಡಬೇಕು, ಮುತ್ತುಗದ ಮರದ ಬೇರನ್ನು ತಂದು ಎಳೆಯ ಬೇರನ್ನು ತಂದು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ಕುದಿಸಿ ಆ ನೀರನ್ನು 2 ಲೋಟ ನೀರನ್ನು ಕುದಿಸಿ 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 1 ಲೋಟ ಮಾಡಬೇಕು. ಅದನ್ನು ಸೇವಿಸಿದಲ್ಲಿ ನಿಮಗೆ ನಪುಂಸಕತನ ಅಥವಾ ಬೇಗ ಸ್ಪರ್ಮ್ ರಿಲೀಸ್ ಆಗೋದು ಇದೆಲ್ಲ ಕೂಡ ತಕ್ಷಣ ನಿಲ್ಲುತ್ತೆ. ನೀವು ಕೇಳಿ ಬಿಡಬಾರದು, ಮಾಡಲೇಬೇಕು. ಇನ್ನು ಸ್ತ್ರೀಗೆ ಸಂಬಂಧಪಟ್ಟಂತಹ ರೋಗಗಳು ಅಂದರೆ ಮುಟ್ಟಾದಾಗ ತುಂಬ 5 ದಿನ 6 ದಿನ 8 ದಿನ ಬ್ಲೀಡಿಂಗ್ ಆಗೋದು. ಮತ್ತೆ ಇವತ್ತು 5ನೇ ತಾರೀಕಾದರೆ ಮುಂದಿನ ತಿಂಗಳು 10 15ನೇ ತಾರೀಕು ಆಗೋದು, 2 ತಿಂಗಳು ಬಿಟ್ಟಾಗೋದು, ಈ ಥರ ಎಲ್ಲ ಋತುಸ್ರಾವದ ಅನೇಕ ದೋಷವನ್ನು ಇದು ಈ ಬೇರು ತಕ್ಷಣ ಪರಿಹಾರ ಕೊಡುತ್ತೆ. ತಕ್ಷಣ 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 ಅನುಮಾನವೇ ಇಲ್ಲ. ಇನ್ನು ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳನ್ನು ಈ ಬೇರು ಸರ್ವನಾಶವನ್ನಾಗಿ ಮಾಡಿ ನಿಮ್ಮ ಶಕ್ತಿಯನ್ನು ಅಭಿವೃದ್ಧಿ ಮಾಡುತ್ತೆ. ಇದರ ಎಲೆಯ ಕಷಾಯವನ್ನು ಕೂಡ ಮಾಡ್ಬೋದು. ಅಂದರೆ ಎಲೆಯನ್ನು ತಂದು ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಸೇವಿಸಿದಲ್ಲಿ ಹೊಟ್ಟೆ ಉಬ್ಬರ ಆಗೋದು, ಕಣ್ಣು ಉರಿ ಬರೋದು, ತಲೆ ನೋಯಿಸೋದು, ಆಮೇಲೆ ನಾವು ಮಲಗಿದಾಗ ಅತೀ ಕೆಟ್ಟ ಕೆಟ್ಟ ಕನಸುಗಳು ಬಿಡುತ್ತೆ. ಆ ಕೆಟ್ಟ ಕನಸುಗಳನ್ನು ಜ್ಯೋತಿಷ್ಕರ ಹತ್ರ ಹೋಗಿ ಕೇಳಿದಾಗ ಒಳ್ಳೆಯ ಜ್ಯೋತಿಷ್ಕರು ಏನು ಹೇಳ್ತಾರೆ ಅಂದರೆ, ಏನೋ ಹೆದರಬೇಡಿ, ನೀವು ಔಷಧಿಯನ್ನು ತಗೊಳ್ಳಿ ಅಂತ ಹೇಳಬೇಕು. ಯಾಕೆ ಅಂದರೆ ನಿಮ್ಮ ಕುಂಡಲಿಯಲ್ಲಿ ಸೂರ್ಯನಿಗೆ ಬಲ ಇಲ್ಲಿರೋದ್ರಿಂದ, ಸೂರ್ಯನಿಗೆ ಬಲ ಇಲ್ಲದೆ ಇದ್ರೆ ಚಂದ್ರನಿಗೆ ಬಲ ಇಲ್ಲದೆ ಇರೋದ್ರಿಂದ, ಚಂದ್ರ ಅಂದರೆ ನೀರು, ಸೂರ್ಯ ಅಂದರೆ ಫ್ಲೇಮು, ಅಂದರೆ ನಿಮ್ಮ ಶರೀರದಲ್ಲಿ ಉಷ್ಣವು ಮತ್ತು ನೀರಿನ ಅವ್ಯವಸ್ಥೆಗಳಿಂದ ಏನಾಗಿದೆ, ಚಂದ್ರಹಾರ ಅಂತ ನಾನು ಹೇಳಿದೆ, ನಿಮ್ಮ ತಲೆಯಲ್ಲಿ ಮೆದುಳು ತೇಲ್ತಾ ಇದೆ, ಅಲ್ಲಿ ನೀರು ಇಂಗಿ ಹೋಗಿದೆ. ಸಾಮಾನ್ಯವಾಗಿ ನೀವು ಗಮನಿಸಿ, ಮಾನಸಿಕ ರೋಗಿಗಳಿಗೆ ನೀರು ಕಂಡ್ರೆ ಭಯ, ಅವನ ಡ್ಯಾಮ್ ಹತ್ರ ಕರ್ಕೊಂಡೋಗಿ, ಸಮುದ್ರ ಹತ್ರ ಕರ್ಕೊಂಡೋಗಿ, ಅವರು ಭಯ ಪಡ್ತಾರೆ ನೋಡಿ. ಯಾಕೆಂದ್ರೆ ಅವ್ರಿಗೆ ನೀರು ಕಂಡ್ರೆ ಆಗಲ್ಲ. ಯಾಕೆ ನೀರು ಕಂಡ್ರೆ ಆಗಲ್ಲ ಅಂದರೆ ಅವರ ಶರೀರದಲ್ಲಿ ನೀರು ಇಂಗಿ ಹೋಗಿದೆ. ಆ ನೀರನ್ನು ನೀವು ಸುಮ್ಮನೆ ಕೊಟ್ಟರೆ ಅವ್ರು ಕುಡಿಯೋಲ್ಲ. ಅದಕ್ಕೆ ಈ ಎಲೆಗಳನ್ನು ಕುದಿಸಿ ಕುದಿಸಿ ಆ ಕಷಾಯವನ್ನು ಮಾಡಿ ಕೊಟ್ಟಲ್ಲಿ 15 ದಿವಸ ಬೇಡಪ್ಪ, 1 ವಾರದೊಳಗೆ ನಿಮಗೆ ಖಂಡಿತ ಉತ್ತಮವಾದ ಫಲಿತಾಂಶವನ್ನು ಶ್ರೀಮನ್ ನಾರಾಯಣ ಧನ್ವಂತರಿ ನಾರಾಯಣ ಮುತ್ತುಗದ ಎಲೆಯ ಮೂಲಕ ಕೊಡ್ತಾನೆ. ಈ ಮುತ್ತುಗದ ಎಲೆಯಲ್ಲಿ ನೀವು ಊಟವನ್ನು ಮಾಡಿ ದಿವ್ಯ ಆರೋಗ್ಯವನ್ನು ಪಡೆದು ನಿಮಗೆ ಹೊಟ್ಟೆ ಉಬ್ಬರ ಕಮ್ಮಿ ಆದ ತಕ್ಷಣ ದಯವಿಟ್ಟು ನನಗೆ ಒಂದು ಫೋನನ್ನಾದರೂ ಅಥವಾ ಮೆಸೇಜನ್ನಾದರೂ ಮಾಡ್ತೀರಿ. ನಿಮಗೆ ದಿವ್ಯವಾದ ಆರೋಗ್ಯ ಇರಲಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದನ್ನು ಹೀಗೆ ಮಾಡಬೇಕು.
ಅಚ್ಯುತಾಯನ್ಮ ಅನಂತಾಯನ್ಮ ಗೋವಿಂದಾಯನ್ಮ. ಇದು ಬುರುಡೆ ಕಥೆಯಲ್ಲ, ಬುರುಡೆಯನ್ನು ಉಳಿಸುವ ದೊಡ್ಡ ಬುರುಡೆಯ ಕತೆ. ಎಲ್ಲರೂ ಕೇಳಿ. ಓಂ ತಂ ಧನ್ವಂತರಿ.